ಕಾಂಗ್ರೆಸ್ ವಿರುದ್ಧ ದೂರು ನೀಡೋದಕ್ಕೆ ಕೇಸರಿ ಪಡೆ ಇದೀಗ ಸಜ್ಜಾಗಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಕೈ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇತ್ತು. ಈ ಭರದಲ್ಲಿ ಬಾಂಗ್ಲಾದೇಶದಂತೆ ರಾಜಭವನದ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನ ಐವಾನ್ ಡಿಸೋಜಾ ನೀಡಿದ್ರು. ರಾಜ್ಯಪಾಲರ ವಿರುದ್ಧ ಬೆದರಿಕೆ ಹಾಕಿದ ಕಾಂಗ್ರೆಸ್ನ ನಾಯಕರು ಹೈಕಮಾಂಡ್ ಸೂಚನೆಯಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರೆಡಿಯಾಗಿದೆ. ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿಯಿಂದ ದೂರು ನೀಡಲಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೊಡಲಿದ್ದಾರೆ ಬಿಜೆಪಿ ನಾಯಕರು ಅನ್ನೋ ಮಾಹಿತಿ ಇದೆ. ಇದರ ನೇತೃತ್ವವನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ವಹಿಸಲಿದ್ದಾರೆ. ಇವಾಗ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿ, ಕಾಂಗ್ರೆಸ್ನ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಈಗ ಬಿಜೆಪಿ ಕೂಡ ರೆಡಿ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಖಂಡಿತ ನೋಡಿ, ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಆಗ ರಾಜ್ಯಪಾಲರ ಮೇಲೆ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದಷ್ಟು ಸಿಡಿದೇಳುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ ಅವರ ವಿರುದ್ಧ ಕಟುವಾಗಿ ಟೀಕೆ ಕೂಡ ಮಾಡಿರುವಂಥದ್ದು, ಜೊತೆಗೆ ಬೆದರಿಕೆ ಕೂಡ ಹಾಕುವಂಥ ಕೆಲಸ ಕೂಡ ಮಾಡಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡಂತಹ ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲರನ್ನು ಸಮರ್ಥನೆ ಮಾಡುವಂಥ ಕೆಲಸ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ನಾಯಕರು ಒಂದಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ರಾಜ್ಯದಲ್ಲಿರುವಂತಹ ರಾಜ್ಯಪಾಲರು ದಲಿತ ಸಮುದಾಯದಿಂದ ಬಂದವರು, ಅವರಿಗೆ ಈ ರೀತಿಯಾದಂತಹ ಒಂದಷ್ಟು ಕಟುವಾದ ಟೀಕೆ ಇರ್ಬೋದು, ಜೊತೆಗೆ ಬೆದರಿಕೆ ಹಾಕುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಹೀಗಾಗಿ ನೀವೇನು ಮಾಡ್ತಾ ಇದ್ದೀರಂತ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಹೈಕಮಾಂಡ್ ನಾಯಕರಿಗೆ ಕಳಿಸಿರುವಂತಹ ಏನು ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ. ಅಲ್ಲೂ ಕೂಡ ಈಗಾಗಲೇ ಚಲವಾದಿಯವರ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ನೇರವಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದಷ್ಟು ದೂರು ಕೊಡುವಂತೆ ಒಂದು ಪ್ರಹ್ಲಾದ್ ಜೋಶಿಯವರು ಒಂದಷ್ಟು ಸೂಚನೆಯನ್ನು ಕೊಡ್ತಾರೆ. ಅಂದರೆ ಹೈಕಮಾಂಡ್ ಕೊಟ್ಟಂತಹ ಸೂಚನೆಯ ಮೇರೆಗೆ ಈಗಾಗಲೇ ಪ್ರಹ್ಲಾದ್ ಜೋಶಿಯವರು ಕೂಡ ರಾಜ್ಯ ನಾಯಕರಿಗೆ ಒಂದಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಸ್ತಾಪವಾಗಿರುವಂಥ ವಿಚಾರ ಏನು ಅಂತಂದರೆ, ರಾಜ್ಯಪಾಲರು ದಲಿತ ಸಮುದಾಯದಿಂದ ಬಂದವರು, ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಅವರಿಗೆ ಬೆದರಿಕೆ ಹಾಕುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾವ ರೀತಿ ನೋಡಿ, ಬಾಂಗ್ಲಾದೇಶದಲ್ಲಿ ನಡೆದಂಥ ಘಟನೆ ರಾಜ್ಯಪಾಲರಿಗೂ ಕಚೇರಿಗೂ ಕೂಡ ನುಗ್ಗಬೇಕಾಗತ್ತೆ ಅಥವಾ ರಾಜ್ಯಭವನಕ್ಕೂ ಕೂಡ ನುಗ್ಗಬೇಕಾಗತ್ತೆ. ಈ ರೀತಿಯಾದಂತಹ ಬೆದರಿಕೆ ಅವಶ್ಯಕತೆ ಇತ್ತ ಅನ್ನೋದು ಒಂದು. ಜೊತೆಗೆ ಸಿದ್ದರಾಮಯ್ಯವರು ಕೂಡ ಬಹಳ ಕಟುವಾಗಿ ಟೀಕೆ ಕೂಡ ಮಾಡಿದ್ದಾರೆ. ಹೀಗಾಗಿ ಎಲ್ಲವೊಂದು ಕಡೆ ದಲಿತ ಸಮುದಾಯದ ರಾಜ್ಯಪಾಲರನ್ನು ತೇಜೋವಧೆ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ದಲಿತ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ದಲಿತ ಸಮುದಾಯದ ಹಿರಿಯ ನಾಯಕರು ಹಾಗೆ ಪರಿಷತ್ನ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿ ಬಳಿಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಆ ಕಾಂಗ್ರೆಸ್ ನಾಯಕರ ವಿರುದ್ಧ ದೂರು ಕೂಡ ಈಗಾಗಲೇ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರತಿಭಟನೆ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ರಾಜ್ಯಪಾಲರನ್ನ ನಡೆಯನ್ನು ಸಮರ್ಥಿಸಿಕೊಂಡು ರಾಜ್ಯ ಬಿಜೆಪಿ ನಾಯಕರು ಅವರ ಜೊತೆಗೆ ನಿಲ್ಲುವಂಥ ಕೆಲಸ ಈಗಾಗಲೇ ಮಾಡ್ತಿರುವಂಥದ್ದು ಸಭಾ. ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.